ಇಂದು ಭಾರತ ದಕ್ಷಿಣ ಆಫ್ರಿಕಾ 5ನೇ T20 ಪಂದ್ಯ ನಡೆಯಲಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ನಡೆಯಲಿದೆ. ಸರಣಿ 2-2 ಸಮಬಲ, 5ನೇ ಪಂದ್ಯ ಇದೀಗ ಕುತೂಹಲವನ್ನ ಮೂಡಿಸಿರುವಂತದ್ದು. ಬೆಂಗಳೂರಿನಲ್ಲಿ ಬರೋಬ್ಬರಿ 2 ವರ್ಷಗಳ ಬಳಿಕ ಇದೀಗ ಪಂದ್ಯ ನಡೀತಾ ಇರುವಂತದ್ದು. ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಲೂ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಭರ್ತಿಯಾಗಲಿದೆ 40,000 ಆಸನ ಸಾಮರ್ಥ್ಯದ ಸ್ಟೇಡಿಯಂ ಕೂಡ. ಈಗ ಆಡಿಯನ್ಸ್ ಕೂಡ ಬರ್ತಾ ಇದ್ದಾರೆ, ಜನಸಾಗರವೇ ಹರಿದು ಬರ್ತಾ ಇದೆ ಈ ಪಂದ್ಯವನ್ನು ನೋಡೋದಕ್ಕೆ. ಸ್ಟೇಡಿಯಂ ಒಳಭಾಗ, ಸ್ಟೇಡಿಯಂ ಸುತ್ತಲೂ ಕೂಡ ಪೊಲೀಸರು ಭದ್ರತೆಯನ್ನ ಮಾಡಿಕೊಂಡಿದ್ದಾರೆ. ಸ್ಟೇಡಿಯಂ ಸುತ್ತಮುತ್ತ ಭದ್ರತೆಗೆ ಇದೀಗ 1,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಈಗ ಬೆಂಗಳೂರಿನಲ್ಲಿ 2 ವರ್ಷಗಳ ಬಳಿಕ ನಡೀತಾ ಇರುವಂತಹ ಅಂತಾರಾಷ್ಟ್ರೀಯ ಪಂದ್ಯಕ್ಕೆ ಪೊಲೀಸರು ಇದೀಗ ಸರ್ಪಗಾವಲನ್ನ ಹಾಕಿದ್ದಾರೆ. ಹಾಗೆ ಸ್ಟೇಡಿಯಂ ಒಳಭಾಗ ಅಥವಾ ಹೊರಗೂ ಕೂಡ ಪೊಲೀಸರು ನಿಯೋಜನೆ ಮಾಡಿದ್ದಾರೆ ಭದ್ರತೆಯನ್ನ. ಈಗ ಇವತ್ತು ನಡೀತಾ ಇರುವಂತಹ ಭಾರತ ದಕ್ಷಿಣ ಆಫ್ರಿಕಾ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದ್ದು ಈಗ 1,000 ಆಡಿಯನ್ಸ್ ಕೂಡ ಬರೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇಂದು ಭಾರತ ದಕ್ಷಿಣ ಆಫ್ರಿಕಾ 5ನೇ T20 ಪಂದ್ಯ ನಡೆಯಲಿದ್ದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ನಡೀತಾ ಇದೆ. ಸರಣಿ 2-2 ಸಮಬಲ ಆಗಿದೆ. 5ನೇ ಪಂದ್ಯ ಇದೀಗ ಕುತೂಹಲವನ್ನ ಮೂಡಿಸಿರುವಂತದ್ದು. ಬೆಂಗಳೂರಿನಲ್ಲಿ ಬರೋಬ್ಬರಿ 2 ವರ್ಷಗಳ ಬಳಿಕ ಪಂದ್ಯ ನಡೀತಾ ಇದ್ದು ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಲೂ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿದೆ. ಈಗ 40,000 ಆಸನಗಳು ಕೂಡ ಭರ್ತಿಯಾಗಲಿದೆ. ಈಗ ಸ್ಟೇಡಿಯಂ 40,000 ಆಸನದ ಸಾಮರ್ಥ್ಯವನ್ನು ಹೊಂದಿದೆ. ಎಲ್ಲ ಕೂಡ ಕಂಪ್ಲೀಟ್ ಆಗಿ ಕವರ್ ಆಗುತ್ತೆ. ಸೊ ಎಲ್ಲ ಸೀಟ್ಗಳು ಕೂಡ ಈಗ ಆಲ್ರೆಡಿ ಬುಕ್ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಸ್ಟೇಡಿಯಂನಿಂದ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ಮುನಿರಾಜು. ಇವತ್ತು ಭಾರತ ದಕ್ಷಿಣ ಆಫ್ರಿಕಾ ನಡುವಿನ ಹೈ ವೋಲ್ಟೇಜ್ ಪಂದ್ಯ ಒಂದ್ ಕಡೆ ಸಾಕಷ್ಟು ಕುತೂಹಲ ಹಾಗೆ ಸಾಕಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟಿಸಿರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ಬೆಂಗಳೂರಿನಲ್ಲಿ 2 ವರ್ಷಗಳ ಬಳಿಕ ನಡೀತಾ ಇರುವಂತಹ ಈ ಪಂದ್ಯಕ್ಕೆ ಪೊಲೀಸರು ಯಾವ ರೀತಿಯಾಗಿ ಭದ್ರತೆಯನ್ನ ಕಲ್ಪಿಸಿದ್ದಾರೆ, ಹಾಗೆ ಆಡಿಯನ್ಸ್ ಬರ್ತಿದಾರಾ, ಆಡಿಯನ್ಸ್ ಖುಷಿಯಾಗಿದ್ದಾರಾ, ಹೇಗಿದೆ ಅಲ್ಲಿನ ವಾತಾವರಣ? ಆ ಚಿತ್ರ ಇವತ್ತು ಬೆಂಗಳೂರಿನಲ್ಲಿ ಒಂದು ಅಂತಾರಾಷ್ಟ್ರೀಯ ಪಂದ್ಯ ನಡೀತಾ ಇರುವುದು ಏನು 2 ವರ್ಷಗಳ ನಂತರ ಬೆಂಗಳೂರಿನಲ್ಲಿ ಒಂದು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ಒಂದು T20 ಪಂದ್ಯ ಇವತ್ತು ಬೆಂಗಳೂರಿನಲ್ಲಿ ಆಯೋಜನೆ ಆಗಿದೆ. ಅದಕ್ಕೋಸ್ಕರ ಇವತ್ತು ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಇಲ್ಲಿ ಏನು ಕ್ರಿಕೆಟ್ ಪ್ರೇಮಿಗಳು ಸಾಗರದಂತೆ ಇಲ್ಲಿ ಹರಿದು ಬರ್ತಾ ಇರೋದನ್ನ ನಾವು ನೋಡ್ಬೋದು. ಏನು ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಈಗಾಗಲೇ ಒಂದು ಸುಮಾರು ಎಲ್ಲ ಒಂದು ಗೇಟ್ಗಳ ಬಳಿ ಜನ ತುಂಬಿ ತುಳುಕ್ತಾ ಇರೋದು. ಏಕೆಂದ್ರೆ ಇವತ್ತು ಸಂಜೆ 7 ಗಂಟೆಗೆ ಪಂದ್ಯ ಆರಂಭ ಆಗುತ್ತೆ. ಅದಕ್ಕೋಸ್ಕರ ಪಂದ್ಯ ವೀಕ್ಷಣೆ ಸಲುವಾಗಿ ಈಗಾಗಲೇ ಈ ಒಂದು ಸ್ಟೇಡಿಯಂ ಬಳಿ ಜನ ಏನು ಬೆಂಗಳೂರಿನ ಜನ ಇರ್ಬೋದು ಮತ್ತೆ ದೇಶದ ಬೇರೆ ಬೇರೆ ಕಡೆಯಿಂದ ಕ್ರಿಕೆಟ್ ಪ್ರೇಮಿಗಳು ಇಲ್ಲಿಗೆ ಹರಿದು ಬರ್ತಾ ಇದ್ದಾರೆ. ಮತ್ತೆ ಇವತ್ತು ಒಂದು ಹೈ ವೋಲ್ಟೇಜ್ ಪಂದ್ಯ ಇರೋದ್ರಿಂದ ಹೆಚ್ಚಿನ ಒಂದು ಪೊಲೀಸ್ ಬಂದೋಬಸ್ತ್ ಅನ್ನು ಸಹ ಇಲ್ಲಿ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇವತ್ತು ಹೆಚ್ಚಿನ ಜನ ಇಲ್ಲಿ ಹರಿದು ಬರೋದ್ರಿಂದ ಭಾರಿ ಬಂದೋಬಸ್ತ್ ಅನ್ನು ಕಲ್ಪಿಸಬೇಕಾಗುತ್ತೆ. ಅದಕ್ಕೋಸ್ಕರ ಪೊಲೀಸರು ಇಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಿದ್ದಾರೆ, ಭಾರಿ ಬಂದೋಬಸ್ತ್ ಅನ್ನು ಕಲ್ಪನೆ ಮಾಡಿದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಜನರನ್ನ ಇಲ್ಲಿ ಚೆಕಪ್ ಮಾಡಿ ಒಂದು ಒಳಗಡೆ ಬಿಡುವಂತ ಕೆಲಸವನ್ನು ಸಹ ಪೊಲೀಸರು ಮಾಡ್ತಾರೆ. ಮತ್ತೆ ಈ ಒಂದು ಭಾಗದಲ್ಲಿ ಏನಿದೆ, ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಏನಿದೆ, ಈ ಒಂದು ಭಾಗದಲ್ಲಿ ಒಂದು ಟ್ರಾಫಿಕ್ ಡೈವರ್ಷನ್ ಸಹ ಪೊಲೀಸರು ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ ಸುಮಾರು 1,000 ಜನ ಪಂದ್ಯ ವೀಕ್ಷಣೆ ಮಾಡೋದಕ್ಕೆ ಬರೋದ್ರಿಂದ ವೆಹಿಕಲ್ ಟ್ರಾಫಿಕ್, ವಾಹನಗಳ ಟ್ರಾಫಿಕ್ ಆಗ್ಬೋದು, ಮತ್ತೆ ಜನ ದಟ್ಟಣೆ ಸಹ ಜಾಸ್ತಿ ಆಗ್ಬೋದು. ಅದರಿಂದ ಕೆಲವು ರಸ್ತೆಗಳಲ್ಲಿ ಒಂದು ವೆಹಿಕಲ್ ಮೂವ್ಮೆಂಟ್ ಅನ್ನ ಚೇಂಜ್ ಮಾಡಿರುವಂತದ್ದು, ಮತ್ತೆ ಕೆಲವು ಕಡೆ ಒಂದು ಟ್ರಾಫಿಕ್ ಡೈವರ್ಷನ್ ಸಹ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಜನ 4 ಗಂಟೆಯಿಂದಲೇ ಇಲ್ಲಿಗೆ ಜನ ಬರ್ತಾ ಇರೋದ್ರೆ ನಿರಂತರವಾಗಿ ಬರ್ತಾನೆ ಇದ್ದಾರೆ. ಮತ್ತೆ ಏನು ಸುಮಾರು 2 ವರ್ಷಗಳ ನಂತರ ಪಂದ್ಯ ನಡೀತಾ ಇರೋದ್ರಿಂದ ಎಲ್ಲ ಟಿಕೆಟ್ಗಳು ಸಹ ಇಲ್ಲಿ ಸೇಲ್ ಆಗಿರೋದ್ರಿಂದ ಹೆಚ್ಚಿನ ಜನ ಇವತ್ತು ಮ್ಯಾಚ್ ನೋಡೋದಕ್ಕೆ ಬರ್ತಾರೆ ಅಂತೇಳಿ ಈಗಾಗಲೇ ಪೊಲೀಸರ ಒಂದು ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ನಾವು ನೋಡಬಹುದು ಪ್ರತಿ ಗೇಟ್ ಬಳಿ ಸಹ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಏನು ಇನ್ನು ಕೆಲವೇ ಕ್ಷಣಗಳಲ್ಲಿ ಒಂದು ಅಧಿಕೃತ ಸೂಚನೆ ಬಂದ ಬಳಿಕ ಎಲ್ಲರನ್ನು ಸಹ ಒಂದು ತಪಾಸಣೆ ಮಾಡಿ ಒಳಗಡೆ ಬಿಡುವಂತ ಕೆಲಸವನ್ನು ಸಹ ಮಾಡೋದಕ್ಕೆ ಈಗಾಗಲೇ ಪೊಲೀಸರು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಇನ್ನು ಉಳಿದಂತ ಏನು ಕ್ರಿಕೆಟ್ ಅಭಿಮಾನಿಗಳೇನಿದ್ದಾರೆ ಇವರು ಸಹ ಒಂದು ಇಲ್ಲಿ ಈಗಾಗಲೇ ಸ್ಟೇಡಿಯಂ ಸುತ್ತಲೂ ಸಹ ಬಂದು ಇಲ್ಲಿ ಕಾಯ್ಕೊಂಡು
ಗೊತ್ತಿರುತ್ತದ್ದು. ಯಾಕಂದ್ರೆ ಎಷ್ಟೊತ್ತಿಗೆ ಒಳಗಡೆ ಬಿಡ್ತಾರೋ, ಯಾವಾಗ ಬಿಡ್ತಾರೋ ಅಂತೇಳಿ ತುಂಬಾ ಕುತೂಹಲದಿಂದ ಇಲ್ಲಿ ಎಲ್ಲರೂ ಸಹ ಕಾಯ್ಕೊಂಡು ಕೂತಿದ್ದಾರೆ. ಯಾಕಂದ್ರೆ ಬಹಳ ವರ್ಷಗಳ ನಂತರ ನಮ್ಮ ಬೆಂಗಳೂರಿನಲ್ಲಿ ಒಂದು ಮ್ಯಾಚ್ ನಡೀತಾ ಇದೆ, ಅದನ್ನ ನೋಡಬೇಕು. ಅದು ಅಲ್ಲದೆ ಇವತ್ತು ಒಂದು ದಕ್ಷಿಣ ಆಫ್ರಿಕಾ ಮತ್ತೆ ಬೆಂಗಳೂರಿನ ಭಾರತದ ನಡುವೆ ಒಂದು ನಿರ್ಣಾಯಕ ಪಂದ್ಯ ನಡೀತಾ ಇರೋದ್ರಿಂದ ಆ ಒಂದು ಪಂದ್ಯವನ್ನು ನೋಡೋ ಸಲುವಾಗಿ ಸಾಕಷ್ಟು ಕ್ಯೂರಿಯಾಸಿಟಿಯಿಂದ ಜನ ಇಲ್ಲಿ ಇರೋದನ್ನ ನಾವು ನೋಡಬಹುದು. ಮತ್ತೆ ಕೆಲವು ಕ್ರಿಕೆಟ್ ಪ್ರೇಮಿಗಳನ್ನು ಸಹ ಮಾತನಾಡಿಸಬಹುದು. ಫುಲ್ ಇಂಡಿಯಾ ಮ್ಯಾಚ್ ದೇಖನೆ ಆಯೇ ಲಗ್ತಾ ಹೈ ಕಿ ಇಂಡಿಯಾ ಜಿತೇಗಾ ಜಿತೇಗಾ ವಾಯ್ ಜಿತೇಗಾ ಇಂಡಿಯಾ we are hoping that India wins and we have come all the way from West Bengal to watch the match. So we are hoping that India wins. India will win today. We are very excited to watch this match. We have come from Bengal to watch this. I think India will win today. ಪ್ರೇಮಿಗಳು ಹೇಳ್ತಾ ಇರ್ತದೆ ಈಗಾಗಲ ದೇಶದ ಬೇರೆ ಬೇರೆ ಕಡೆಗಳಿಂದ ಬೆಂಗಳೂರಿಗೆ ಪಂದ್ಯವನ್ನು ನೋಡೋದಕ್ಕೆ ಬಂದಿದ್ದಾರೆ ಮತ್ತೆ ಸಾಕಷ್ಟು ಜನ ಇರೋದ್ರಿಂದ ಎಲ್ಲರೂ ಸಹ ಒಂದು ತುಂಬಾ ಖುಷಿಯಾಗಿದ್ದಾರೆ. ಯಾಕಂದ್ರೆ ಇವತ್ತು ಬೆಂಗಳೂರಿನಲ್ಲಿ ಪಂದ್ಯ ನೋಡಿ ನಡೀತಾ ಇದೆ, ಟಿಕೆಟ್ ಸಿಕ್ಕಿದೆ ಅಂತೇಳಿ ಹೆಚ್ಚಿನ ಜನ ಇಲ್ಲಿಗೆ ಆಗಮಿಸಿ ಒಂದು ಈ ಒಂದು ಪಂದ್ಯವನ್ನು ನೋಡೋದಕ್ಕೆ ಕಾಯ್ತಾ ಇರೋದು. ಮತ್ತೆ ನೋಡಬಹುದು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಇರುವಂತಹ ರಸ್ತೆಯಲ್ಲಿ ಸಹ ಈಗಾಗಲೇ ನಿಧಾನಗತಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಸಹ ಉಂಟಾಗ್ತಾ ಇರೋದು. ಯಾಕಂದ್ರೆ ಜನ ಬರ್ತಾ ಇದ್ದಂತೆ ಟ್ರಾಫಿಕ್ ಸಹ ನಿಧಾನಗತಿಯಲ್ಲಿ ಏರ್ತಾ ಇರೋದು. ಅದರಿಂದ ಈಗಾಗಲೇ ಟ್ರಾಫಿಕ್ ಕ್ಲಿಯರೆನ್ಸ್ ಮಾಡುವಂತ ಕೆಲಸವನ್ನು ಸಹ ಪೊಲೀಸರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಭಾಗದ ರಸ್ತೆಗಳೇನಿದೆ ಎಲ್ಲಾ ಕಡೆ ಒಂದು ಬ್ಯಾರಿಕೇಡ್ ಗಳನ್ನ ಹಾಕೊಂಡು ಎಲ್ಲೂ ಸಹ ಟ್ರಾಫಿಕ್ ಆಗದಂತೆ ಒಂದು ಮುನ್ನೆಚ್ಚರಿಕೆಯನ್ನ ಈಗಾಗಲೇ ಪೊಲೀಸರು ಕೈಗೊಂಡಿದ್ದಾರೆ. ಮತ್ತೆ ಇನ್ನು ಉಳಿದಂತೆ ಏನು ಇನ್ನು ಕೆಲವೇ ಕ್ಷಣಗಳಲ್ಲಿ ಒಂದು ಪಂದ್ಯ ನೋಡೋದಕ್ಕೆ ಒಂದು ಒಳಗಡೆ ಜನ ಹೋಗೋದಕ್ಕೆ ಒಂದು ಅವಕಾಶವನ್ನು ಸಹ ಕೆಲವೇ ಕ್ಷಣಗಳಲ್ಲಿ ಬಿಡೋದಕ್ಕೆ ತಯಾರಿಯನ್ನು ಸಹ ನಡೀತಾ ಇದೆ. ಚೈತ್ರ ಓಕೆ ಧನ್ಯವಾದಗಳು ಮುನಿರಾಜು ತಮ್ಮೆಲ್ಲ ಮಾಹಿತಿಗಾಗಿ.